ಹಲೋ ಸ್ನೇಹಿತರೆ, ಇಂದು ನಾವು ವೀರಭದ್ರಾಸನ ಪ್ರಕಾರ ಮೂರರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇ ಪ್ರಕಾರ ಒಂದು ಮತ್ತು ಪ್ರಕಾರ ಎರಡನ್ನು ತಿಳಿಸಿಕೊಟ್ಟಿದ್ದೇನೆ. ಇಂದು ವೀರಭದ್ರಾಸನ ಪ್ರಕಾರ ಮೂರನ್ನು ಹೇಗೆ ಮಾಡಬೇಕು ಮತ್ತು ಅದರ ಪ್ರಯೋಜನ ಏನು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತುಕೊಳ್ಳುತ್ತೇವೆ. ನಂತರ ಎರಡೂ ಪಾದಗಳ ನಡುವೆ 3 ಅಡಿಯಷ್ಟು ಅಂತರ ಇರುವಂತೆ ನಿಂತುಕೊಳ್ಳುತ್ತೇವೆ. ನಂತರ ಬಲಪಾದವನ್ನು ಬಲಕ್ಕೆ 90 ಡಿಗ್ರಿ ತಿರುಗಿಸ್ತೇವೆ, ಎಡಪಾದವನ್ನು 60 ಡಿಗ್ರಿ. ನಂತರ ಇಡೀ ಶರೀರವನ್ನು ಬಲಭಾಗಕ್ಕೆ ತಿರುಗಿಸ್ತೇವೆ. ಬಲಭಾಗಕ್ಕೆ ತಿರುಗಿಸಿ ಬಲ ಮಂಡಿಯನ್ನು ಮಡಿಸ್ತೇವೆ. ನಮ್ಮ ಮಡಿಸಿದಂಥ ಮಂಡಿ ಭೂಮಿಗೆ ಲಂಬವಾಗಿರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಭುಜದ ಸಮಾನಾಂತರಕ್ಕೆ ತಂದು ಹಾಗೆ ಕೈಗಳನ್ನು ಮೇಲೆ ತೆಗೆದುಕೊಂಡು ಹೋಗಿ ಊರ್ಧ್ವ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ತೇವೆ. ನಂತರ ನಮ್ಮ ದೃಷ್ಟಿ ನಮ್ಮ ಹಸ್ತಗಳನ್ನು ನೋಡುತ್ತಾ ಇರಲಿ. ಹಾಗೆ ಮೇಲೆ ಕತ್ತನ್ನು ಎತ್ತಿ ನಮ್ಮ ಹಸ್ತಗಳನ್ನು ನೋಡುತ್ತಾ ಇರ್ತೇವೆ. ಹೀಗೆ ಆಮೇಲೆ ಉಸಿರನ್ನು ಬಿಡುತ್ತಾ ಮತ್ತೆ ವಾಪಸ್ ನಮ್ಮ ಕೈಗಳನ್ನು ಕೆಳಗೆ ತಂದು ಮಂಡಿಯನ್ನು ಸಡಿಲಗೊಳಿಸಿ ಹಾಗೆ ಮುಂದಕ್ಕೆ ತಿರುಗುತ್ತೇವೆ. ಇದೇ ಥರ ಎಡಬದಿಗೂ ಕೂಡ ಮಾಡುತ್ತೇವೆ. ಇದರಿಂದ ಆಗುವ ಉಪಯೋಗಗಳು ಏನೆಂದರೆ, ಎದೆಯ ಭಾಗಕ್ಕೆ ಮತ್ತು ಕುತ್ತಿಗೆಗೆ ಮೃದುವಾದ ವ್ಯಾಯಾಮ ದೊರಕುತ್ತದೆ, ಹಾಗೂ ತೋಳುಗಳ, ಭುಜಗಳ ಮತ್ತು ಕಾಲುಗಳ ಪೆಡಸುತನ ಹೋಗಲಾಡಿಸುತ್ತದೆ. ಗರ್ಭಿಣಿ ಸ್ತ್ರೀಯರ ಸುಲಭ ಪ್ರಸವಕ್ಕೆ ಈ ಆಸನ ಬಹಳ ಸಹಕಾರಿಯಾಗಿರುತ್ತದೆ. ಕೈ ಮತ್ತು ಕಾಲಿನ ನರಗಳ ಸೆಳೆತ ನಿವಾರಣೆಯಾಗುತ್ತದೆ. ಚಿತ್ರವನ್ನು ನೋಡುತ್ತಾ ಈ ಆಸನವನ್ನು ಅಭ್ಯಾಸ ಮಾಡಿ ಮತ್ತು ಇದರ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಿ. ಇಂತಹದೇ ಮತ್ತು ಇನ್ನಿತರ ವಿಶಿಷ್ಟ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.